ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಅನೇಕ ಬಾರಿ ನಾವು ಕೆಲವು ಸಂಗತಿಗಳನ್ನು ಕೆಲವರೊಂದಿಗೆ ಹಂಚಿಕೊಂಡ್ಬಿಡ್ತೇವೆ. ಇನ್ನು ನಾನು ಅನೇಕ ಸಂಗತಿಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕಾಗದೆ ಹೃದಯದಲ್ಲಿಯೇ ವೇದನೆ ಪಡ್ತಾ ಇರ್ತೇವೆ. ಅನೇಕ ದೇವ ಮಕ್ಕಳು, ಅನೇಕ ಸಹೋದರಿಯರು, ಅನೇಕ ಸಹೋದರರು ಅನೇಕ ಬಾರಿ ತಮ್ಮ ಒಳಗಿನ ಆ ವೇದನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಪ್ರಯಾಸ ಪಡ್ತಾ ಇರ್ತಾರೆ. ಆ ಒಳಗಿನ ಆವೇದನೆ, ಆ ಹೃದಯದ ಆವೇದನೆ, ಆ ಒಳಗಡೆ ಇಟ್ಟುಕೊಂಡಿರುವಂಥ ಆಂತರಿಕ ಕಣ್ಣೀರು, ಆವೇದನೆ ಎಷ್ಟೋ ಸಾರಿ ಜನರ ಜೊತೆ ನಾವು ಹಂಚಿಕೊಳ್ಳಿಕ್ಕಾಗಲ್ಲ. ಒಳಗಡೆಯೇ ನಾವು ಕುಗ್ಗಿ ಹೋಗಿರ್ತೇವೆ, ಒಳಗಡೆಯೇ ಜಜ್ಜಿ ಹೋಗಿರ್ತೇವೆ, ಆ ಒಳಗಡೆಯೇ ಕುಂದಿ ಹೋಗಿ ಜಜ್ಜಿ ಹೋಗಿ ಕುಗ್ಗಿ ಹೋಗಿ ಅಯ್ಯೋ ದೇವರೇ ಎಂಬುದಾಗಿ ಆಂತರಿಕವಾಗಿ ಕೂಗ್ತೇವೆ. ಕೆಲವು ಸಾರಿ ಮೊಣಕಾಲೂರಿ ಪ್ರಾರ್ಥಿಸಲಿಕ್ಕೂ ಆಗದೆ ಆಂತರಿಕ ನೋವುಗಳನ್ನು ಹೃದಯದಲ್ಲಿ ಇಟ್ಕೊಂಡು, ಆಂತರಿಕ ವೇದನೆಗಳನ್ನು ಹೃದಯದಲ್ಲಿ ಇಟ್ಕೊಂಡು ಹೃದಯದಿಂದಲೇ ಕರ್ತನಿಗೆ ಗೋಳಾಡ್ತೇವೆ. ಇಂಥ ಪರಿಸ್ಥಿತಿ ಇವತ್ತು ನಿಂದಾಗಿದೆಯಾ? ಯಾರಿಗೋಸ್ಕರವಾಗಿ, ಯಾವ ವಿಷಯವಾಗಿ ಆಂತರಿಕವಾಗಿ ನೋವು ತಿಂದು ಕಣ್ಣೀರು ಸುರಿಸ್ತಾ ಇದೆಯಾ? ಆಂತರಿಕವಾಗಿ ನಿನ್ನ ಒಳಗಿನ ವೇದನೆ ಯಾರಿಗೆ ಹೇಳ್ಕೊಳ್ಳಲಿಕ್ಕಾಗದೆ ನೀನು ಹೊರಗಡೆ ಸಂತೋಷವಾಗಿರ್ಬೋದು, ಜನರ ಮುಂದೆ ಸಂತೋಷವಾಗಿರ್ಬೋದು, ನಿನ್ನ ಕುಟುಂಬಸ್ಥರ ಮುಂದೆ ಸಂತೋಷವಾಗಿರ್ಬೋದು, ನಿನಗೆ ಬೇಕಾದ ಜನರು, ಬೇಕಾದಂತಹ ಜನರ ಮುಂದೆ ಸಂತೋಷವಾಗಿ ನಗುಮುಖದಲ್ಲಿ ನೀನಿರ್ಬೋದು. ಆದರೆ ಎಷ್ಟೋ ಸಾರಿ ನಿನ್ನ ಒಳಗಿನ ಆವೇದನೆ, ನಿನ್ನ ಒಳಗಿನ ಆ ಕಣ್ಣೀರು, ನಿನ್ನ ಒಳಗಿನ ಆ ಅಸಮಾಧಾನ ನೀನು ಯಾರ ಬಳಿ ಹೇಳ್ಕೊಳ್ಳದಲ್ಲದೆ ನೀನೊಬ್ಬನೇ ಕುಗ್ಗಿ ಹೋಗಿರುವೆಯ ದೇವ ಮಗನೇ, ದೇವ ಮಗನೇ, ದೇವ ಮಗಳೇ, ನೀನು ಕುಗ್ಗಿ ಹೋಗಿದ್ದೀಯ. ಅದಕ್ಕೆ ನಿನ್ನ ಹಾಗೆಯೇ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಕುಗ್ಗಿ ಹೋಗಿದ್ದ, ಆಂತರಿಕವಾಗಿ ಕಣ್ಣೀರಿನಲ್ಲಿದ್ದ, ಆಂತರಿಕವಾಗಿ ವೇದನೆಯಲ್ಲಿದ್ದ, ಯಾರಿಗೂ ಹೇಳಿಕೊಳ್ಳಲಾಗದೆ ತನಗೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ನೀನು ಕೂಡ ನಿನಗೆ ನೀನೇ ಮಾತಾಡ್ಕೊಳ್ತಾ ಇದೀಯ? ನಿನಗೆ ನೀನೇ ಧೈರ್ಯ ಪಡಿಸ್ಕೊಂಡ್ರೂ ಕೂಡ ಧೈರ್ಯ ಸಿಗ್ತಾ ಇಲ್ವಾ? ನಿನಗೆ ನೀನೇ ಸಮಾಧಾನ ಪಡಿಸ್ಕೊಂಡ್ರು ಸಮಾಧಾನ ಸಿಗ್ತಾ ಇಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ನೀನಿದೆಯಾ? ಇದೇ ಪರಿಸ್ಥಿತಿಯಲ್ಲಿ ಸತ್ಯವಿಧದಲ್ಲಿ ಒಬ್ಬ ವ್ಯಕ್ತಿ ಹಾದು ಹೋಗಿದ್ದಾನೆ. ಆ ವ್ಯಕ್ತಿ ಯಾರಂತ ನೋಡುವಾಗ ಕೀರ್ತನೆಗಳು 43ನೇ ಕೀರ್ತನೆ 5ನೇ ವಚನದಲ್ಲಿ ರೀತಿ ಬರೆದಿದೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಪ್ರಿಯ ದೇವರ ಮಕ್ಕಳೇ, ಕುಟುಂಬ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಸಂಬಂಧಿಕರ ವಿಚಾರವಾಗಿ, ನಿನ್ನ ಆಸ್ತಿಗಳ ವಿಚಾರವಾಗಿ, ಕೋರ್ಟ್ ಕೇಸ್ಗಳ ವಿಚಾರವಾಗಿ, ಯಾವುದೇ ವಿಚಾರಗಳಲ್ಲಾದರೂ ಕೂಡ ನೀನು ನಿನ್ನ ಬ್ರದುಕಿನಲ್ಲಿ ಆಂತರಿಕವಾಗಿ ಕುಗ್ಗಿ ಹೋಗಿ ಅಸಮಾಧಾನದಿಂದ ಕಣ್ಣೀರಿನಲ್ಲಿದ್ದರೆ ಗೋ, ನಿನಗೊಂದು ಶುಭ ಸಂದೇಶ. ಅವತ್ತು ದಾವೀದನು ಹೇಳ್ತಾ ಇದ್ದಾನೆ, ನನಗೆ ರಕ್ಷಕನು, ದೇವರು ಆತನೇ, ಆತನನ್ನು ಸ್ತುತಿಸುವೆನು. ಅದರ ಅರ್ಥ, ನನ್ನ ಸಂತೋಷ ದೇವರೇ, ನನ್ನ ನೆಮ್ಮದಿ ದೇವರೇ, ನನ್ನ ಒಳಗಿನ ಈ ಕುಗ್ಗುವಿಕೆಯನ್ನು ಬಿಡಿಸುವ ರಕ್ಷಕನು ದೇವರೇ, ಆತನ ನಾನು ಸ್ತುತಿಸ್ತೇನೆ ಅಂತ ಹೇಳ್ತಾನೆ. ಆವತ್ತು ದಾವೀದನ ಆಂತರಿಕವಾದ ಬದುಕು, ಅವನ ಪಾಪಗಳಿಂದ, ಅವನ ದ್ರೋಹಗಳಿಂದ, ಆ ಯಾವ ಕಾರ್ಯಗಳಿಂದ ಅವನು ಕುಗ್ಗಿ ಹೋದನೋ ಗೊತ್ತಿಲ್ಲ, ಆದರೆ ಅವನ ಕುಟುಂಬದ ವಿಚಾರದಲ್ಲಿ ಕುಗ್ಗಿ ಹೋದ. ಆದರೆ ಅವನು ದೇವರನ್ನು ನಿರೀಕ್ಷಿಸಿದ, ದೇವರು ಅವನಿಗೆ ರಕ್ಷಕನಾಗಿ ಅವನು ಸಂತೋಷದಿಂದ ದೇವರನ್ನು ಸ್ತುತಿಸುವಂತೆ ಮಾಡಿದ. ಇವತ್ತು ಕುಗ್ಗಿ ಹೋಗುವುದರಿಂದ ಮೇಲೆದ್ದೋಳು. ಯಾರಿಗೂ ಹೇಳ್ಕೊಳ್ಳಲಾರದೇ ಇರುವಂಥ ಆ ಮನೋವೇದನೆ, ಆ ಆಂತರಿಕ ವೇದನೆ, ಆ ಆಂತರಿಕ ಕಣ್ಣೀರುಗಳನ್ನು ದೇವರ ಮುಂದೆ ಕಣ್ಣೀರು ಸುರಿಸಿ ಆತನಿಗೆ ಒಪ್ಪಿಸಿಬಿಡು. ಆತನೇ ನಿನ್ನ ಸಂತೋಷಕ್ಕೆ ಕಾರಣನು. ಖಂಡಿತವಾಗಲೂ ಆತನು ನಿನ್ನನ್ನು ಸ್ತುತಿಸುವಂತೆ, ನಿನ್ನ ಹೃದಯ ಆನಂದ ಪಡುವಂತೆ ಆತ ನಿನ್ನನ್ನು ಬದಲಾಯಿಸ್ತಾನೆ. ನಿನ್ನ ಕಣ್ಣೀರಿನ ದಿನಗಳನ್ನು, ಹೃದಯ ವೇದನೆಗಳನ್ನು, ಆಂತರಿಕ ಕಣ್ಣೀರುಗಳನ್ನು, ಆಂತರಿಕ ವೇದನೆಗಳನ್ನು ಸರಿಪಡಿಸಿ, ಗುಣಪಡಿಸಿ, ನಿನ್ನನ್ನು ಸಂತೋಷವಾಗಿ ದೇವರನ್ನು ಸ್ತುತಿಸುವಂತೆ ಆತನೇ ನಿನ್ನನ್ನು ಮಾರ್ಪಡಿಸ್ತಾನೆ. ಸಂತೋಷದಿಂದ ಕರ್ತನನ್ನು ಸ್ತುತಿಸು. ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್.